ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಟಾಕೀಸ್. ಇವತ್ತು ಎಲ್ರಿಗೂ ಗೊತ್ತಿದೆ ಚಿಕ್ಕಮಗಳೂರು ಹಬ್ಬ ನಡೀತಿದೆ ಅಂತ. ಇವತ್ತಿನ ಬಂದು ಮಕ್ಕಳ ಸಂತೆ ನಡೀತಾ ಇದೆ, ಮಕ್ಕಳ ಸಂತೆ. ಹಾಗೆ ರಂಗೋಲಿಯ ಕಾಂಪಿಟೇಷನ್ ನಡೀತಿದೆ. ಮಕ್ಕಳ ಸಂತೆ ಅಂದರೆ ಏನು, ತರಕಾರಿಗಳು ಹಣ್ಣುಗಳೆಲ್ಲ ಇದೆ ಅವ್ರು ಮಾರೋಂಥದ್ದು. ಇಲ್ಲಿ ಚುರುಮುರಿ ಆಗಿರ್ಬೋದು, ಮ್ಯಾಗಿ, ಆಮೇಲೆ ಬಿಸಿ ಬಿಸಿ ಬಜ್ಜಿ, ಆಮೇಲೆ ಸೊ ಥರದ ತಿಂಡಿಗಳು. ನಾವು ಚಿಕ್ಕ ವಯಸ್ಸಲ್ಲಿ ಏನು ಚಾಕ್ಲೇಟ್ಸ್ ಎಲ್ಲ ತಿಂತಿದ್ವಿ ಅದಾಗಿರ್ಬೋದು. ಸೊ ಆ ಥರ ಚಿಕ್ಕ ಚಿಕ್ಕ ಅಂಗಡಿ ಥರ ಮಾಡಿಕೊಂಡು ಸೇಲ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು, ನಾನಂತೂ ಎಂಜಾಯ್ ಮಾಡಿದೆ. ಹಿಂಗಲ್ಲ, ಎಲ್ಲರೂ ಕೋಆರ್ಡಿನೇಷನ್ ಅಲ್ಲಿ ಆಗ್ಬೇಕದು. ಮಾತಾಡು ಮಾತಾಡು, ಹೆಚ್ಚಾಗಿ ಆಗ್ತಿಲ್ವೇನೋ. ನೀನು ರೇಟು ಹೇಳ್ತಾ ಇರ್ಬೇಕಣ್ಣ ಬಂದಾಗ, 100 ರೂಪಾಯಿಗೆ 4 ಅಂತ ಹೇಳ್ಬೇಕು ಬಂದಾಗ. ಬಾಳೆಹಣ್ಣು ಯಾವ ಸ್ಕೂಲ್ ನಿಮ್ದು? ಎಂತ ಹಳ್ಳಿ? ಅವ್ರಿಕಾಯಿ ಎಷ್ಟು? 60 ಕೆ ಜಿ. 60 ಆಮೇಲೆ ಕೊಡಿಸ್ತೀನಿ, ನಿಮ್ಗೆ ಬರ್ತೀನಿ. ಚಾಕ್ಲೇಟ್ ಬೇಕೇನ ವಿಷಯ ಯಾವುದು? ಇದಂತೆ ಕೊಟ್ಟ ವಿಷಯ ತಿನ್ನುಪ್ಪು, ಚರ್ಮುರಿ ಮೆತ್ತಗಾಗುತ್ತೆ. ನೋಡು ಕೂಡ ಎಷ್ಟು ಚೆನ್ನಾಗಿದ್ದಾವೆ ಇವು ಕ್ಯಾಂಡಲ್ ಎಲ್ಲ. ಎಷ್ಟು ಎಳ್ಳಿಕಾಯಿ? 2 ರೂಪಾಯಿ. ಬೇಕಾ? ಬರ್ಗರ್ ಬರ್ಗರ್ ಚೆನ್ನ ಮಸಾಲ ನೂಡಲ್ಸ್. ತೆಂಗಿನ ಮರ್ತವ್ರ ಮಕ್ಕಳು ಬಾಯಿ ಕಡೆ ತಿರುಗು, ಹಿಂಗ ಹೋಗೋಣ. ಕಾಯಿ ಬೇಡ ಕಣಪ್ಪ, ನಾವೇ ಕಾಯಿ ಬೆಳಿತೀವಿ. ಪ್ಲೀಸ್ ಆಂಟಿ, ಆಮೇಲೆ ಹೇಳ ಇನ್ನೇನು ಹೇಳ್ತೀಯ? ಏನಪ್ಪ ನಡಿ ನಡಿ ಮನೆ.
ಬನ್ನಿ ರಂಗೋಲಿನ ತೋರಿಸ್ತೀನಿ, ಮಕ್ಕಳ ಹಾಕಿರುವಂತ ರಂಗೋಲಿ ಒಂದು ಕಾಂಪಿಟೇಷನ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ. ಸಂತೆ ನಡೀತಿತ್ತು, ಇದ್ರ ಮಧ್ಯದಲ್ಲೇ ಕಾಫಿನ ಹಾಡು ಚಂದು ಕಂಡ್ರು. ಸೊ ಬನ್ನಿ ನೋಡೋಣ, ಅವರ ಹಾಡನ್ನ ಕೂಡ ನಿಮಗೆ ತೋರಿಸ್ತೀನಿ ಇವತ್ತು. ಸೊ ಈಗ ಸಂತೆ ಮುಗೀತು, ರಂಗೋಲಿ ಎಲ್ಲ ಆಯಿತು, ನೆಕ್ಸ್ಟ್ ನೋಡೋಣ ಏನೇನು ಮಾಡಿದ್ದಾರೆ ಅಂತ. ಒಂದೊಂದು ಕಡೆ ಒಂದೊಂದು ಥರ ನಡೀತಾ ಇದೆ, ಒಂದು ಮೂರ್ನಾಲ್ಕು ಕಡೆ ನಡೀತಿರೋದ್ರಿಂದ ಏನೇನು ಪ್ರೋಗ್ರಾಮ್ ನಡೀತಿದೆ ಅಂತ ನಮಗೂ ಗೊತ್ತಿಲ್ಲ. ಸೊ ಹೋಗಿ ನೋಡ್ತಾ ಇದ್ದೀವಿ ಎಲ್ಲದು, ಬನ್ನಿ ತೋರಿಸ್ತೀನಿ ನಿಮಗೆ. ಚಿಕ್ಕಮಂಗ್ಳೂರಲ್ಲಿ ಮಳೆ ಬರ್ತದೆ ತಿಳ್ಕೊಬಾರಿ. ಅಮೇರಿಕ ಲಂಡನ್ ಕತ್ತರು ಹೊರಗಡೆ ದೇಶ 200 ಕೋಟಿ ಜನ ನಿಂತಿದ್ದಾರೆ ಎಲ್ಲ ವಿಡಿಯೋ ಎಲ್ಲ ನೋಡ್ತಾರೆ. ಬಲ್ಲು ಎಷ್ಟು ಜನ ಸಂಪಾದನೆ ಮಾಡಿದ್ವಿ ನೋಡಿ. ಬರೀ ಮುಸಲ್ಮಾನರಾಗಿ ನಾವೆಲ್ಲ ಒಂದೇ, ನಾವು ಭಾರತೀಯರು, ನಾವು ಭಾಗ್ಯವಂತರು, ನಮ್ಮ ಏನಿರ್ತದೆ ಬ್ಲೇಕೆ. ಭವಿಷ್ಯಂಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಸೊ ಅದಕ್ಕೆ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಬಂದಿದ್ದೆ. ಎಲ್ಲ ಮೇಕಪ್ ಮಾಡ್ತಾ ಇದ್ದಾರೆ. ಸೊ ಭವಿಷ್ಯ ಹೋಗ್ತಿರೋ ಡ್ಯಾನ್ಸ್ ಕ್ಲಾಸ್ ಬಂದು ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸ್ ಅಂತ ಚಿಕ್ಕಮಂಗ್ಳೂರಲ್ಲೇ ಇರೋದು. ಸೊ ಅವ್ರದ ಒಂದು 3-4 ಬ್ರ್ಯಾಂಚಸ್ ಇದೆ ಚಿಕ್ಕಮಂಗ್ಳೂರಲ್ಲಿ. ಸೊ ಅವ್ರನ್ನ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಇನ್ ಕೇಸ್ ಏನಾದರೂ ಬೆಸ್ಟ್ ಡ್ಯಾನ್ಸ್ ಕ್ಲಾಸ್ ಚಿಕ್ಕಮಂಗ್ಳೂರಲ್ಲಿ ಹುಡುಕ್ತಾ ಇದ್ದವರು, ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸ್ ಬೆಸ್ಟ್ ಡ್ಯಾನ್ಸ್ ಅಂತಲೇ ಹೇಳ್ತೀನಿ. ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಸೊ ಇಷ್ಟೋವರೆಗೂ ಏನೋ ಫಂಕ್ಷನ್ ಎಲ್ಲ ರೆಡಿ ಮಾಡಿ ಕರ್ಕೊಂಬಂದಿದ್ದೀನಿ. ಇನ್ನೇನು ಫಂಕ್ಷನ್ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ, ತುಂಬ ಎಕ್ಸೈಟೆಡ್ ಆಗಿ ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಅವ್ರದ್ದು ಸ್ಟೇಜ್ ಪರ್ಫಾರ್ಮೆನ್ಸ್ ಔಟ್ಸೈಡ್, ದಿಸ್ ಸ್ಕೂಲಲ್ಲೆಲ್ಲ ಮಾಡ್ತಿದ್ರು, ಬಟ್ ಈಗ ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮ್. ಭವಿಷ್ಯ ಈಗ ರೆಡಿ ಆಗಿದ್ದಾಳೆ. ಭವಿಷ್ಯ ಮಿಂಚ್ತಾ ಇದ್ದಾಳೆ. ನೋಡೋಣ ಯಾವ ರೀತಿ ಡ್ಯಾನ್ಸ್ ಮಾಡ್ತಾನೆ ಅಂತ ನಿಮಗೆ ವಿಡಿಯೋ ಹಾಕೊಂಡು ಆಗಿದ್ದೆ. ಭವಿಷ್ಯ ಡ್ಯಾನ್ಸ್ ಮಾಡಿ ಸುಸ್ತಾಗಿದ್ಲಲ್ವ, ಐಸ್ ಕ್ರೀಮ್ ತಿನ್ನಬೇಕು ಅಂತ ಫಸ್ಟ್ ಐಸ್ ಕ್ರೀಮ್ ಕರ್ಕೊಬಂದು ಹೇಳಿ. ಐಸ್ ಕ್ರೀಮ್ ನೋಡ್ತಾರೆ ಯಾವ್ದು ಬೇಕು ಯಾವ್ದು ತಿನ್ನೋದು ಅಂತ ಸುಸ್ತಾಗ್ಬಿಟ್ಟು. ಡಿಜೆ SBM ಹತ್ರ ಪ್ರೇಮ
ಅವಿಷನ್ ಡ್ಯಾನ್ಸ್ ಎಲ್ರಿಗೂ ತುಂಬಾ ಇಷ್ಟ ಆಯಿತು. ಅವಳ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಅವಳ ಒಂದು ಡ್ಯಾನ್ಸಿಂಗ್ ಸ್ಟೈಲ್ ಆಗಿರ್ಬೋದು ಎಲ್ರಿಗೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಹೊಗಳಿದ್ರು ಭವಿಷ್ಯಂಗೆ ತುಂಬ ಎನರ್ಜೆಟಿಕ್ ಆಗಿ ಮಾಡಿದ್ಲು ಡ್ಯಾನ್ಸ್ ಅಂತ. ಸೊ ನನಗೂ ತುಂಬಾ ಇಷ್ಟ ಆಯಿತು ಕೂಡ. ಹಾಗೆ ಒಂದು ಪ್ರೌಡ್ ಫೀಲಿಂಗ್ ಅಲ್ವಾ ಸ್ಟೇ, ಸಾವಿರಾರು ಜನಗಳ ಮುಂದೆ ಡ್ಯಾನ್ಸ್ ಮಾಡಬೇಕು ಅಂದರೆ ಒಂದು ರಿಯಲಿ ಅಪ್ರಿಸಿಯೇಷನ್ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟ ಆಯಿತು. ಹಾಗೆ ಇದು ನನ್ನ ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.